ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಧ್ವನವಮಿ, ಗಾಯತ್ರಿ ಮಂದಿರದಲ್ಲಿ ಮಧ್ವನವಮಿ ಪ್ರಯುಕ್ತ ಸಂಗೀತ, ಡಿಕೆಶಿ ಹೊಗಳಿ ವಿಮಾನವೇರಿದ ಎಸ್ ಟಿ ಸೋಮಶೇಖರ್, ರಾಮಚಂದ್ರ ಅಗ್ನಿ ದುರಂತ, ಮುಖ್ಯಮಂತ್ರಿ ಪರಿಹಾರಕ್ಕೆ ಆಗ್ರಹ. ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಧ್ವನವಮಿಯ ಪ್ರಯುಕ್ತ ಉಪನಗರದ ರಾಜಬೀದಿಗಳಲ್ಲಿ ಸರ್ವ ಮೂಲ ಗ್ರಂಥ ಹಾಗೂ ಶ್ರೀ ಮಧ್ವಾಚಾರ್ಯರ ಪ್ರತಿಮೆ ಸಹಿತ ಮೆರವಣಿಗೆ ನಡೆಸಲಾಯಿತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸರಾವ್, ಕಾರ್ಯದರ್ಶಿ ಸುಧೀಂದ್ರ ಭಾರದ್ವಾಜ್, ಜಂಟಿ ಕಾರ್ಯದರ್ಶಿ ಜಯಸಿಂಹ, ಖಜಾಂಚಿ ಕೃಷ್ಣ ಭಾರದ್ವಾಜ್, ಟ್ರಸ್ಟಿಗಳಾದ ರಾಘವೇಂದ್ರ ರಾವ್, ಗುರುರಾಜ ಮುಜುಮ್ದಾರ್, ಪ್ರಶಾಂತ್ ಉಪಸ್ಥಿತರಿದ್ದರು. ಭಾರತೀ ದೇವಿ ಯುವತಿ ಜನರಲ್ಲಿ ಬಾಲ ಸಂಭವನರ
ರಾಜಬೀದಿಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ಸ್ಥಳೀಯ ಚಂದ್ರಿಕಾ ಭಜನಾ ಮಂಡಳಿ ಹಾಗೂ ಶ್ರೀ ಮಹತ್ವ ಸಂಘದ ಸದಸ್ಯರು ಭಜನೆಗಳ ಮೂಲಕ ಸಂಚರಿಸಿದರು. ವಾಯುಸ್ತುತಿ, ಪುನಶ್ಚರಣ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಂಜೆ ಶ್ರೀ ರಾಘವೇಂದ್ರರಾವ್ ಅವರಿಂದ ದಾಸವಾಣಿ ಕಾರ್ಯಕ್ರಮ ಅತ್ಯಂತ ಅಮೋಘವಾಗಿ ಮೂಡಿಬಂದಿತು. ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ಶ್ರೀ ಮಧ್ವನವಮಿಯ ಪ್ರಯುಕ್ತ ವಿದುಷಿ ಮೇಘಶ್ರೀ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ವಿದ್ವಾನ್ ವೇಣುಗೋಪಾಲ್ ಮೃದಂಗ, ರವಿ ತೇಜಸ್ ಘಟ, ರಾಜೀವ ಲೋಚನ ಪಿಟೀಲು ವಾದನದಲ್ಲಿ ಸಾಥ್ ನೀಡಿದರು. ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಎಎನ್ ಶಿವಸ್ವಾಮಿ, ಜಂಟಿ ಕಾರ್ಯದರ್ಶಿ ಗುರುಮೂರ್ತಿ, ಖಜಾಂಚಿ ಶ್ರೀಕಂಠಮೂರ್ತಿ, ಸದಸ್ಯರುಗಳಾದ ನರಸಿಂಹರಾಜು, ರಮೇಶ್, ಲಕ್ಷ್ಮೀಶ, ಉಷಾ ಗುರುದತ್ ಉಪಸ್ಥಿತರಿದ್ದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿಕೊಂಡ ನಂತರ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತಿವೆ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹಾಡಿ ಹೊಗಳಿ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಂಗಳೂರಿಗೆ ವಿಮಾನವೇರಿದರು. ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಬೆಂಗಳೂರಿಗೆ ಸಂಬಂಧಪಟ್ಟಂತ ಖಾತೆಯನ್ನು ವಹಿಸಿಕೊಂಡಾದ್ಮೇಲೆ ಸುಮಾರು 8 ತಿಂಗಳಿಂದ ಸತತ ಪ್ರಯತ್ನದಿಂದ ಬೆಂಗಳೂರಿನ ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲವನ್ನ ಈಡೇರಿಸ್ತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂತ ಜನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಶವಂತಪುರ ಮತ್ತೆ ರಾಜಾರೇಶ್ವರಿ ನಗರ ಕ್ಷೇತ್ರದ ಕುಂದು ಕೊರತೆಗಳನ್ನ ಹೇಳ್ತಕ್ಕಂತ ಒಂದು ಸುವರ್ಣ ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು, ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು, ಸ್ಥಳದಲ್ಲೇ ಪರಿಹಾರ ಮಾಡ್ತಕ್ಕಂಥದ್ದನ್ನ ಕೂಡ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಇದುವರೆಗೂ ಏನೆಲ್ಲ ಕ್ಷೇತ್ರದಲ್ಲಿ ನಡೆದಿದೆ 100% ಇದು ಸಕ್ಸಸ್ ಆಗಿದೆ. ಯಾರು ಮನವಿಯನ್ನ ಕೊಟ್ಟಿದ್ದಾರೆ ಆ ಮನವಿ ಕೆಲಸ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ನಮಗೆ ರಿಪ್ಲೈ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬಂದಂತಹದ್ದು. ಇವತ್ತು ನಿನ್ನೆ ಮೊನ್ನೆ ತಾನೇ ನಡೆದಂತಹ ಪಂಚಾಯತ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ. ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನು 5 ಕಸದ ಘಟಕಗಳಿದೆ ಆ ಘಟಕಗಳನ್ನ ಬೇರೆ ಕಡೆ ವರ್ಗಿಸಿ ಶಿಫ್ಟ್ ಮಾಡಬೇಕು,
ನಮ್ಮಲ್ಲಿ ಶುದ್ಧವಾದ ಗಾಳಿ ವಾತಾವರಣವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡಿ ಬಜೆಟ್ ನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ 4 ಕಡೆ 50-100 ಎಕರೆ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಕಸದ ಘಟಕಗಳನ್ನ ಶಿಫ್ಟ್ ಮಾಡಿ 1 ಕಡೆ ಅದನ್ನ ಕ್ಲೀನ್ ಆಗಿ ಜೇಕಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ತುಮಕೂರು ಜಿಲ್ಲೆಯಿಂದ ಅಭಿನಂದನೆಯಿಂದ ಹೇಳುತ್ತೇನೆ. ಎರಡನೇದು ಕುಡಿಯುವ ನೀರಿನ ಆಕರ ಎಟ್ಟಿದೆ. 100 ಹಳ್ಳಿ ರಾತ್ರಿ ಇವತ್ತು ಅವ್ರು ಆಲ್ರೆಡಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸನ್ಮಾನ್ಯ ಡಿಕೆ ಸುರೇಶ್ ಅವರು ಕೂಡ ಅವರ ಸತತ ಪ್ರಯತ್ನ, ಯಾಕೆಂದ್ರೆ ಅವ್ರದ್ದು ಬೆಂಗಳೂರು ಸೌತ್ ಬರ್ತದೆ, ಆನೇಕಲ್ ಬರ್ತದೆ, ಅದರಿಂದ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ. ಇಷ್ಟು ಹೊತ್ತಿಗೆ ಏನಿ ಭಾರತ್ನವರು ತಕರಾರು ಮಾಡಿದ್ರು ಅದ್ ಯಾರಾದ್ರೂ ಇಂಟ್ರೆಸ್ಟ್ ತೆಗೆದುಕೊಂಡು ಮಾಡಿದ್ರೆ ಇವತ್ತು 4 ತಿಂಗಳಿಂದೇನೆ ನಮಗೆ ನಮ್ಗೆ 100 ಹಳ್ಳಿಗೆ ಕುಡಿಯುವ ನೀರು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಭಾರತ್ನವರು ತಕರಾರು, ಆ BWSSP ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಹಿಂಜರಿಕೆಯಿಂದಾಗಿ ಅದು ಸಾಧ್ಯವಾಗಿರ್ಲಿಲ್ಲ. ಸನ್ಮಾನ್ಯ ಡಿಕೆ ಸುರೇಶ್ ಅವರ ಸತತ ಪ್ರಯತ್ನ, ಒಂದು ಕಮಿಟ್ಮೆಂಟ್, ಆ ಫಾರೆಸ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತು ಅದನ್ನ ಸಾಲ್ವ್ ಮಾಡಿ 100 ಹಳ್ಳಿಗೆ ಬರಬೇಕಾದಂತ ಕಾವೇರಿ 5th stage ಏನಿದೆ ಅದು ಈಸಿಯಾಗಿ ಕೆಲಸ ಕಂಪ್ಲೀಟ್ ಆಗ್ತಕ್ಕಂಥದಕ್ಕಾಗ್ತದೆ. ಇವತ್ತು ಮಾರ್ಚ್ ಎಂಡಿಂಗ್ April 1st week ಆ ಕಾವೇರಿ 5th stage ಏನಿದೆ ಇದ್ದಂತ ಅಡಚಣೆಗಳೆಲ್ಲ ಕೂಡ ನಿವಾರಣೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಕನಕಪುರ ರೋಡ್ ಇವತ್ತು ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸನ್ಮಾನ್ಯ ಡಿಕೆ ಸುರೇಶ್ ಅವರು MP ಆದ್ಮೇಲೆ ನಮ್ಮ ನೈಸ್ ಜಂಕ್ಷನ್ ಏನಿದೆ ಕನಕಪುರದ ನೈಸ್ ಜಂಕ್ಷನ್ ಅಲ್ಲಿಂದ ನಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಕನಕಪುರಗಂಟ 4 ರಸ್ತೆಗಳನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಏನೆಲ್ಲ ಮಾಡಬಹುದು ಸಾರ್ವಜನಿಕರಿಗೆ ಮನಸ್ಸು ಮಾಡಿದ್ರೆ ಏನೆಲ್ಲ ಅಮೌಂಟ್ ಅನ್ನ ತರಬಹುದು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಡಿಕೆ ಸುರೇಶ್ ಅವರು ಮಾಡ್ತಕ್ಕಂಥದ್ದು. ಅದಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಡಿಕೆ ಸುರೇಶ್ ಅವರಿಗೆ 100 ಹಳ್ಳಿ ವ್ಯಾಪ್ತಿಗೆ ಏನೇನು ಅಡಚಣೆ ಇತ್ತು ಮತ್ತೆ ಕನಕಪುರ ರೋಡ್ 4 ಪಥದ ರಸ್ತೆ ಮಾಗಡಿಯ 4 ಪಥದ ರಸ್ತೆ ಏನು ಅದಕ್ಕೆಲ್ಲ ಬಹಳ ಕಮಿಟ್ಮೆಂಟ್ ಇಂದ ಎಲ್ಲ ಸುಲಲಿತವಾಗಿ ರಸ್ತೆಗಳಾಗ್ತಕ್ಕಂಥದ್ದಕ್ಕೆ ಅವರಿಗೆ ಕೂಡ ನಾನು ಡಿಕೆ ಸುರೇಶ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳ್ತೇನೆ. ನಮ್ಮ 100 ಹಳ್ಳಿಗೆ ಸುಮಾರು 200 ಕೋಟಿಯನ್ನ ಬಿಡುಗಡೆ, ಸುಮಾರು 200 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿ ಎಲ್ಲೆಲ್ಲಿ 100 ಹಳ್ಳಿ ವ್ಯಾಪ್ತಿ ಮಿಸ್ಸಿಂಗ್ ಬಿಟ್ಸ್ ಆಗಿದೆ ಅದೆಲ್ಲವನ್ನ ಕೂಡ ಸರಿಪಡಿಸಿ March-April ಹೊತ್ತಿಗೆ ಆ 100 ಹಳ್ಳಿಗೆ ನೀರನ್ನ ಕೊಡ್ತಕ್ಕಂತ ಸಾಹಸವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜ್ಞಾನ ಭಾರತಿ ಆವರಣದಲ್ಲಿ ನಡೆದ ಮನೆ ಬಾಗಿಲಿಗೆ ಸರ್ಕಾರ ಇರಲಿ ನಿಮ್ಮ ಸಹಕಾರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸೋಮಶೇಖರ್ ಅವರು ಹಾಡಿ ಹೊಗಳಿದರು. ಯಶವಂತಪುರದ ಕಸದ ಘಟಕಗಳಿಗೆ ಮುಕ್ತಿ ನೀಡಿದ್ದಾರೆ ಎಂದು ಆರಂಭಿಸಿದ ಸೋಮಶೇಖರ್ ಯಾವುದೇ ಮುಜುಗರವಿಲ್ಲದೆ ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿದರು. ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಇದು ಜಿಂದಾಬಾದ್ ಕೂಗುವ ಕಾರ್ಯಕ್ರಮ ಅಲ್ಲ, ಸಮಸ್ಯೆ ಬಗೆಹರಿಸುವ ಕಾರ್ಯಕ್ರಮ, ಜನಪ್ರತಿನಿಧಿಗಳು ಶಾಶ್ವತ ಅಲ್ಲ, ಜನರು ಶಾಶ್ವತ ಎಂದು ಹೇಳುವುದರ ಮೂಲಕ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ಗೆ ಟಾಂಗ್ ನೀಡಿದರು. ಕೆಂಗೇರಿ ಉಪನಗರದ ಮೇಲ್ಸೇತುವೆ ಬಹಳ ವೀಕ್ ಆಗಿದೆ, ಅದರ ದುರಸ್ತಿ ಮಾಡಿಕೊಡುವಂತೆ ನಾನು DCMಗೆ ಮನವಿ ಮಾಡುತ್ತೇನೆ ಎಂದು ಸೋಮಶೇಖರ್ ಈ ಸಂದರ್ಭದಲ್ಲಿ ಹೇಳಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್, ಶಾಸಕ ST ಸೋಮಶೇಖರ್, ಮುನಿರತ್ನ, ಕಾಂಗ್ರೆಸ್ ಮುಖಂಡರಾದ ಕುಸುಮ ಹನುಮಂತರಾಯಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವೇದಿಕೆಯಿಂದ ಮುಂಭಾಗದಲ್ಲಿ ಆಸೀನರಾಗುವಂತೆ ಡಿಕೆ ಶಿವಕುಮಾರ್ ಪದೇ ಪದೇ ಮನವಿ ಮಾಡಿದರು. ಯಶವಂತಪುರ ಕ್ಷೇತ್ರದ ಸೋಮಶೇಖರ್ ಅನುಯಾಯಿಗಳು ವೇದಿಕೆಯಿಂದ ಕೆಳಗಿಳಿಯದೆ ಅಲ್ಲಿಯೇ ನಿಂತಿದ್ದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ವ್ಯಾಪ್ತಿಯ ರಾಮಚಂದ್ರ ಗ್ರಾಮದಲ್ಲಿ ಅಗ್ನಿ ದುರಂತ ನಡೆದಿರುವ ಕುರಿತಂತೆ ಇಂದು ವಿಧಾನಸಭೆಯಲ್ಲಿ ಮಾತನಾಡಿದ ಕ್ಷೇತ್ರದ ಶಾಸಕ ಎಸ್ಟಿ ಸೋಮಶೇಖರ್, ಕಾನೂನುಬಾಹಿರ ನಡೆದಿರುವ ಕೆಲಸಗಳಿಗೆ ಕ್ರಮ ಕೈಗೊಳ್ಳುವುದು ಒಂದು ಕಡೆ, 3 ಜನ ಬಡವರು ಆಹುತಿಯಾಗಿದ್ದಾರೆ, ಇನ್ನು ಕೆಲವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ನಿನ್ನೆ ಸಾಯಂಕಾಲ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಕಿ ಅವಘಡ ಆಗಿದೆ. ಒಟ್ಟು 8 ಜನ ಇದ್ದಂಥ ಆ ಕಾರ್ಖಾನೆಯಲ್ಲಿ 3 ಜನ ಕಂಪ್ಲೀಟು ಬರ್ನ್ ಆಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ.
ಇನ್ನು 5 ಜನನು ಅಲ್ಲಿ RR ಹಾಸ್ಪಿಟ್ಲಿಗೆ ಅವ್ರನ್ನ ಸೇರಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಗೃಹಮಂತ್ರಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಅದು ಭೇಟಿಯನ್ನು ಕೂಡ ಮಾಡಲಿಲ್ಲ. ಅದರಿಂದ ಎಲ್ಲ ಬಹಳ ಆತಂಕದಲ್ಲಿದ್ದಾರೆ. ಅದೇನು ಕಾನೂನು ವಿರುದ್ಧವಾಗಿ ಏನು ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು. ಅವರಿಗೆ ಯಾರು 3 ಜನ ಬಡವರು ಇದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ಕೊಡ್ತಕ್ಕಂಥದ್ದು. ಏನು ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಲ್ಲೇ RR ನಗರ ಹಾಸ್ಪಿಟ್ಲಿಗೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದ್ದೀವಿ. ಅವರಿಗೆ ಚಿಕಿತ್ಸೆಯನ್ನು ತಾವು ಒದಗಿಸಬೇಕು ಸರ್ಕಾರದಿಂದ ಅಂತೇಳಿ ತಮ್ಮನ್ನು ಮನವಿ ಮಾಡ್ತೀನಿ ಸರ್ ಅಧ್ಯಕ್ಷ.